ಹಾಯ್ ಗೆಳೆಯರೇ, ಗುಡ್ ಮಾರ್ನಿಂಗ್. ಮದುವೆಗೂ ಮುಂಚೆ ಜಾತಕ ಟೆಸ್ಟ್ ಮಾಡಿಸೋದು ಬಿಡೋದು ನಿಮ್ಮ ಪರ್ಸನಲ್ ಚಾಯ್ಸ್ ಹಾಗೂ ಇಂಟ್ರೆಸ್ಟ್. ಆದರೆ ಮದುವೆಗೂ ಮುಂಚೆ ಕಂಪಲ್ಸರಿಯಾಗಿ ಬ್ಲಡ್ ಟೆಸ್ಟ್ ಮಾಡಿಸಿಕೊಳ್ಳಿ. ಮದುವೆಗೂ ಮುಂಚೆ ನಿಮ್ಮ ಹಾಗೂ ನಿಮ್ಮ ಫ್ಯೂಚರ್ ಲೈಫ್ ಪಾರ್ಟ್ನರ್ನ ಬ್ಲಡ್ ಟೆಸ್ಟ್ ಮಾಡಿಸಿಕೊಳ್ಳದೆ ಮದುವೆಯಾಗಬೇಡಿ. ಬ್ಲಡ್ ಟೆಸ್ಟ್ ಮಾಡಿಸಿಕೊಳ್ಳುವುದರಲ್ಲಿ ಮುಜುಗರ ಪಡುವಂತಹ ವಿಷಯವೇನಿಲ್ಲ, ಹೆದರುವ ವಿಷಯವೇನಿಲ್ಲ. ಸೊ ಕಂಪಲ್ಸರಿಯಾಗಿ ಬ್ಲಡ್ ಟೆಸ್ಟ್ ಮಾಡಿಸಿಕೊಂಡ ನಂತರವೇ ಮದುವೆಯಾಗಿ. ಏಕೆಂದರೆ ಈಗ ಫಾಸ್ಟ್ ಜಮಾನ ಇದೆ, ಹುಡುಗರು ಹುಡುಗಿಯರು ಇಬ್ಬರು ಏನು ಯಾವುದಕ್ಕೂ ಕಮ್ಮಿ ಇಲ್ಲ. ಮದುವೆಗೂ ಮುಂಚೆ ಏನೇನು ಎಡವಟ್ಟುಗಳನ್ನು ಮಾಡಿಕೊಂಡಿರುತ್ತಾರೆ ಎಂಬುದು ಅವರಿಗಷ್ಟೇ ಗೊತ್ತು. ಮದುವೆಯಾದ ಮೇಲೆ ಪಶ್ಚಾತ್ತಾಪ ಪಡುವುದಕ್ಕಿಂತ ಮದುವೆಗೂ ಮುಂಚೆಯೇ ಪ್ರಿಕಾಷನ್ಸ್ಗಳನ್ನ ತೆಗೆದುಕೊಂಡು ಸರಿಯಾಗಿ ಬ್ಲಡ್ ಟೆಸ್ಟ್ ಮಾಡಿಸಿಕೊಂಡ ನಂತರವೇ ಮದುವೆಯಾಗುವುದು ಬೆಟರ್ ಆಗಿದೆ. ಸೊ ಮದುವೆಯಾಗುವುದಕ್ಕಿಂತ ಮುಂಚೆ ಕಂಪಲ್ಸರಿಯಾಗಿ ಬ್ಲಡ್ ಟೆಸ್ಟ್ ಮಾಡಿಸಿಕೊಳ್ಳಿ, ಅನಂತರವೇ ಮದುವೆಯಾಗಿ ಹ್ಯಾಪಿ ಲೈಫನ್ನು ಎಂಜಾಯ್ ಮಾಡಿ. ಮದುವೆಗೂ ಮುಂಚೆ ಬ್ಲಡ್ ಟೆಸ್ಟ್ ಮಾಡುವುದರಿಂದ ಬೇಸಿಕ್ ಆಗಿ 4 ಲಾಭಗಳಿವೆ. ನಂಬರ್ 1, ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳ ಬಗ್ಗೆ ಗೊತ್ತಾಗುತ್ತದೆ. ನೀವು ಹಾಗೂ ನಿಮ್ಮ ಫ್ಯೂಚರ್ ಲೈಫ್ ಪಾರ್ಟ್ನರ್ ಇಬ್ಬರು ಮದುವೆಗೂ ಮುಂಚೆ ಕಂಪಲ್ಸರಿಯಾಗಿ ಒಟ್ಟಿಗೆ ಬ್ಲಡ್ ಟೆಸ್ಟ್ ಮಾಡಿಸಿಕೊಳ್ಳೋದ್ರಿಂದ ನಿಮ್ಮಿಬ್ಬರಲ್ಲಿ ಯಾರಿಗಾದರೂ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳು ಇವೆಯಾ ಅಥವಾ ಇಲ್ವಾ ಎಂಬುದು ಗೊತ್ತಾಗುತ್ತದೆ. ಒಂದು ವೇಳೆ ನಿಮ್ಮ ಫ್ಯೂಚರ್ ಲೈಫ್ ಪಾರ್ಟ್ನರ್ ಮದುವೆಗೂ ಮುಂಚೆ ದಾರಿ ತಪ್ಪಿ ಏಡ್ಸ್, ಹೆಪಟೈಟಿಸ್ ಬಿಗಳಂಥ ಲೈಂಗಿಕ ರೋಗಗಳಿಗೆ ತುತ್ತಾಗಿದ್ದರೆ, ಅಂಥವರನ್ನು ನೀವು ಮದುವೆಯಾದರೆ ಅನ್ಯಾಯವಾಗಿ ನಿಮ್ಮ ಲೈಫ್ ಕೂಡ ಹಾಳಾಗುತ್ತದೆ. ಈ ವಿಷಯ ಗೊತ್ತಿಲ್ಲದೆ ನೀವು ಅವರೊಂದಿಗೆ ಸೇರಿ ಮಕ್ಕಳನ್ನು ಮಾಡಿದರೆ ನಿಮಗೆ ಜನಿಸುವ ಮಕ್ಕಳ ಲೈಫ್ ಕೂಡ ಅನ್ಯಾಯವಾಗಿ ಹಾಳಾಗುತ್ತದೆ. ಸದ್ಯಕ್ಕೆ ಮುಖ ನೋಡಿ ಯಾರನ್ನ ನಂಬುವಂತಿಲ್ಲ. ಸೊ ಗೆಳೆಯರೇ, ಮದುವೆಯಾದ ನಂತರ ಪಶ್ಚಾತ್ತಾಪ ಪಡುವುದಕ್ಕಿಂತ ಮದುವೆಗೂ ಮುಂಚೆ ಕಂಪಲ್ಸರಿಯಾಗಿ ಬ್ಲಡ್ ಟೆಸ್ಟ್ ಮಾಡಿಸಿಕೊಳ್ಳಿ. ನೀವು ಹಾಗೂ ನಿಮ್ಮ ಫ್ಯೂಚರ್ ಲೈಫ್ ಪಾರ್ಟ್ನರ್ ಇಬ್ಬರು ಮದುವೆಯಾಗುವುದಕ್ಕಿಂತ ಮುಂಚೆ ಒಟ್ಟಿಗೆ ಬ್ಲಡ್ ಟೆಸ್ಟ್ ಮಾಡಿಸಿಕೊಂಡರೆ ಮುಂದೆ ಆಗಬಹುದಾದ ಅನಾಹುತ ಈಜಿಯಾಗಿ ತಪ್ಪುತ್ತದೆ. ಹ್ಯಾಪಿ ಆ್ಯಂಡ್ ಹೆಲ್ದಿ ಲೈಫ್ ನಿಮ್ಮದಾಗುತ್ತದೆ. ಬೆನಿಫಿಟ್ ನಂಬರ್ 2, ಮದುವೆಗೂ ಮುಂಚೆ ಬ್ಲಡ್ ಟೆಸ್ಟ್ ಮಾಡಿಸುವುದರಿಂದ ಬ್ಲಡ್ ಕಂಪ್ಯಾಟಿಬಿಲಿಟಿ ಗೊತ್ತಾಗುತ್ತದೆ. ಕೆಲವೊಂದಿಷ್ಟು ಬ್ಲಡ್ ಗ್ರೂಪ್ಗಳು ಕೆಲವೊಂದಿಷ್ಟು ಬ್ಲಡ್ ಗ್ರೂಪ್ಗಳೊಂದಿಗೆ ಮಾತ್ರ ಕಂಪ್ಯಾಟಿಬಲ್ ಆಗಿರುತ್ತವೆ. ಒಂದು ವೇಳೆ ನಿಮ್ಮ ಬ್ಲಡ್ ಗ್ರೂಪ್ ಹಾಗೂ ನಿಮ್ಮ ಪಾರ್ಟ್ನರ್ನ ಬ್ಲಡ್ ಗ್ರೂಪ್ ಕಂಪ್ಯಾಟಿಬಲ್ ಆಗದಿದ್ದರೆ ವೈಫ್ಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರಾಬ್ಲಮ್ ಆಗುವ ಚಾನ್ಸಸ್ ತುಂಬಾ ಇರುತ್ತದೆ. ಅಲ್ಲದೆ ವಿಕಲಾಂಗ ಮಕ್ಕಳು ಜನಿಸುವ ಸಾಧ್ಯತೆ ಕೂಡ ತುಂಬಾ ಇರುತ್ತದೆ. ಈ ವಿಷಯಕ್ಕೆ ಹೆದರುವ ಅವಶ್ಯಕತೆ ಇಲ್ಲ, ಏಕೆಂದರೆ ನಮ್ಮ ಮೆಡಿಕಲ್ ಸೈನ್ಸ್ ತುಂಬಾ ಮುಂದುವರೆದಿದೆ. ಇದಕ್ಕೆ ಸೂಕ್ತ ಹಾಗೂ ಸರಿಯಾದ ಸೊಲ್ಯೂಷನ್ಸ್ಗಳಿವೆ. ನೀವು ಒಬ್ಬ ಒಳ್ಳೆ ಡಾಕ್ಟರನ್ನು ಸಂಪರ್ಕಿಸಿ ಅವರು ನಿಮಗೆ ಸರಿಯಾಗಿ ಗೈಡ್ ಮಾಡ್ತಾರೆ. ಬೆನಿಫಿಟ್ ನಂಬರ್ 3, ಮದುವೆಗೂ ಮುಂಚೆ ಬ್ಲಡ್ ಟೆಸ್ಟ್ ಮಾಡಿಸಿಕೊಳ್ಳುವುದರಿಂದ ಫ್ಯಾಮಿಲಿ ಮೆಡಿಕಲ್ ಹಿಸ್ಟ್ರಿ ಗೊತ್ತಾಗುತ್ತದೆ. ನೀವು ಹಾಗೂ ನಿಮ್ಮ ಫ್ಯೂಚರ್ ಲೈಫ್ ಪಾರ್ಟ್ನರ್ ಇಬ್ಬರು ಸೇರಿ ಒಟ್ಟಾಗಿ ಬ್ಲಡ್ ಟೆಸ್ಟನ್ನು ಮಾಡಿಸಿಕೊಂಡರೆ ನಿಮಗೆ ನಿಮ್ಮ ಪಾರ್ಟ್ನರ್ನ ಫ್ಯಾಮಿಲಿ ಮೆಡಿಕಲ್ ಹಿಸ್ಟ್ರಿ ಗೊತ್ತಾಗುತ್ತದೆ. ಕೆಲವೊಂದಿಷ್ಟು ರೋಗಗಳು ಜೆನೆಟಿಕ್ ಆಗಿ ಬರುತ್ತವೆ, ಉದಾಹರಣೆಗಾಗಿ ಡಯಾಬಿಟೀಸ್, ಹಾರ್ಟ್ ಪೇನ್ ಹಾಗೂ ಹೇರ್ ಫಾಲ್. ಒಂದು ವೇಳೆ ನಿಮಗೆ ನಿಮ್ಮ ಪಾರ್ಟ್ನರ್ನ ಫ್ಯಾಮಿಲಿ ಮೆಡಿಕಲ್ ಹಿಸ್ಟ್ರಿ ಗೊತ್ತಾದರೆ ನೀವು ಮದುವೆಯಾದ ದಿನದಿಂದಲೇ ಪ್ರಿಕಾಷನ್ಸ್ಗಳನ್ನ ತೆಗೆದುಕೊಳ್ಳಬಹುದು ಹಾಗೂ ವಯಸ್ಸಾದಾಗ ಬರುವ ರೋಗಗಳಿಂದ ಈಜಿಯಾಗಿ ಸೇಫ್ ಆಗಬಹುದು. ಅಲ್ಲದೆ ನಿಮ್ಮ ಮಕ್ಕಳಿಗೆ ಮುಂದೆ ಬರಬಹುದಾದ ರೋಗಗಳ ಬಗ್ಗೆಯೂ ಕೂಡ ನಿಮಗೆ ಅಡ್ವಾನ್ಸ್ ಆಗಿ ಗೊತ್ತಾಗುತ್ತದೆ. ನೀವು ಮದುವೆಯಾದ ದಿನದಿಂದಲೇ ಪ್ರಿಕಾಷನ್ಸ್ಗಳನ್ನ ತೆಗೆದುಕೊಳ್ಳಬಹುದು. ಈ ರೀತಿ ಮಾಡುವುದರಿಂದ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಲೈಫ್ ಹಾಗೂ ಹೆಲ್ತ್ ಸರಿಯಾಗಿರುತ್ತದೆ, ಹ್ಯಾಪಿ ಫ್ಯಾಮಿಲಿ ನಿಮ್ಮದಾಗುತ್ತದೆ. ಬೆನಿಫಿಟ್ ನಂಬರ್ 4, ಡ್ರಗ್ ಅಡಿಕ್ಷನ್ ಬಗ್ಗೆ ಗೊತ್ತಾಗುತ್ತದೆ. ಒಂದು ವೇಳೆ ನೀವು ಹಾಗೂ ನಿಮ್ಮ ಫ್ಯೂಚರ್ ಲೈಫ್ ಪಾರ್ಟ್ನರ್ ಇಬ್ಬರು ಮದುವೆಗೂ ಮುಂಚೆ ಬ್ಲಡ್ ಟೆಸ್ಟ್ ಮಾಡಿಸಿಕೊಂಡರೆ ನಿಮ್ಮಿಬ್ಬರಲ್ಲಿ ಯಾರಾದರೂ ಡ್ರಗ್ ಅಡಿಕ್ಟ್ ಆಗಿದ್ದೀರ ಎಂಬುದು ನಿಮಗೆ ಈಜಿಯಾಗಿ ಗೊತ್ತಾಗುತ್ತದೆ. ನಶೆಡಿಗಳನ್ನು ಮದುವೆಯಾಗಿ ಜೀವನ ಪೂರ್ತಿ ಕಣ್ಣೀರಲ್ಲಿ ಕೈ ತೊಳೆಯುವುದಕ್ಕಿಂತ ಸಿಂಗಲ್ ಆಗಿರುವುದು ಎಷ್ಟೋ ಪಟ್ಟು ವಾಸಿಯಾಗಿದೆ. ಮದುವೆಗೂ ಮುಂಚೆ ಬ್ಲಡ್ ಟೆಸ್ಟ್ ಮಾಡಿಸಿಕೊಂಡರೆ ಡ್ರಗ್ ಅಡಿಕ್ಷನ್ ಬಗ್ಗೆ ಗೊತ್ತಾಗುತ್ತದೆ. ಒಂದು ವೇಳೆ ನಿಮ್ಮ ಫ್ಯೂಚರ್ ಲೈಫ್ ಪಾರ್ಟ್ನರ್ ಅಂದರೆ ನಿಮಗೆ ನೋಡಿದ ಹುಡುಗ ಅಥವಾ ಹುಡುಗಿ ಡ್ರಗ್ ಅಡಿಕ್ಟ್ ಆಗಿದ್ದರೆ ನೀವು ಅಂಥವರನ್ನು ರಿಜೆಕ್ಟ್ ಮಾಡಿ ಒಳ್ಳೆ ಲೈಫ್ ಪಾರ್ಟ್ನರನ್ನು ಸೆಲೆಕ್ಟ್ ಮಾಡಿಕೊಳ್ಳಬಹುದು. ಸೆಲೆಕ್ಷನ್ ನಿಮ್ಮ ಕೈಯಲ್ಲಿದೆ. ಸೊ ರಾಂಗ್ ಸೆಲೆಕ್ಷನ್ಗಳನ್ನು ಮಾಡಬೇಡಿ. ಫ್ರೆಂಡ್ಸ್, ಮದುವೆಗೂ ಮುಂಚೆ ಬ್ಲಡ್ ಟೆಸ್ಟ್ ಮಾಡಿಸುವುದರಿಂದ ಇಷ್ಟೆಲ್ಲ ಲಾಭಗಳಿವೆ. ಕೇಳೋಕೆ ಈ ವಿಷಯ ನಿಮಗೆ ಸಿಂಪಲ್ ಅನಿಸಬಹುದು, ಸಿಲ್ಲಿ ಅನಿಸಬಹುದು, ಆದರೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಈ ವಿಚಾರದಲ್ಲಿ ನೆಗ್ಲಿಜೆನ್ಸಿಯನ್ನು ಮಾಡಬೇಡಿ. ಮದುವೆಗೂ ಮುಂಚೆ ಕಂಪಲ್ಸರಿಯಾಗಿ ಬ್ಲಡ್ ಟೆಸ್ಟ್ ಮಾಡಿಸಿಕೊಂಡ ನಂತರವೇ ಮದುವೆಯಾಗಿ. ಮದುವೆಗೂ ಮುಂಚೆ ಕಂಪಲ್ಸರಿಯಾಗಿ ಬ್ಲಡ್ ಟೆಸ್ಟ್ ಮಾಡಿಸಿಕೊಳ್ಳಿ, ಹ್ಯಾಪಿ ಹಾಗೂ ಹೆಲ್ದಿ ಫ್ಯಾಮಿಲಿಯನ್ನು ಸ್ಟಾರ್ಟ್ ಮಾಡಿ, ಹ್ಯಾಪಿ ಹಾಗೂ ಹೆಲ್ದಿ ಲೈಫನ್ನು ಸ್ಟಾರ್ಟ್ ಮಾಡಿ. ಈ ವಿಚಾರದಲ್ಲಿ ನೆಗ್ಲಿಜೆನ್ಸಿಯನ್ನು ಮಾಡಿ ಮದುವೆಯಾದ ನಂತರ ಪಶ್ಚಾತ್ತಾಪ ಪಡುತ್ತಿರುವ ಬಹಳಷ್ಟು ಫ್ಯಾಮಿಲಿಗಳನ್ನು ನಾನು ಕಣ್ಣಾರೆ ನೋಡಿರುವೆ. ಎಷ್ಟೋ ಜನ
ಸೆಕ್ಸುವಲ್ಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳಿರುವ ಪಾರ್ಟ್ನರ್ಗಳನ್ನು ಮದುವೆಯಾಗಿ ಕಣ್ಣೀರಲ್ಲಿ ಕೈ ತುಳಿಯುತ್ತಿದ್ದಾರೆ. ಎಷ್ಟೋ ಜನ ನಶೇಡಿಗಳನ್ನು ಅಂದರೆ ದುಶ್ಚಟಗಳಿರುವ ಡ್ರಗ್ ಅಡಿಕ್ಟ್ ವ್ಯಕ್ತಿಗಳನ್ನು ಮದುವೆಯಾಗಿ ಜೀವನ ಪೂರ್ತಿ ಅವರೊಂದಿಗೆ ಕಚ್ಚಾಡುತ್ತಾ ಬದುಕುತ್ತಿದ್ದಾರೆ. ಎಷ್ಟೋ ಜನ ವಿಕಲಾಂಗ ಮಕ್ಕಳನ್ನು ಹೆತ್ತಿದ್ದಾರೆ. ಎಷ್ಟೋ ಜನ ಮದರ್ಸ್ ಹಾಗೂ ಸಿಸ್ಟರ್ಸ್ಗಳು ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರಾಬ್ಲಮ್ಸ್ಗಳಾಗಿ ಪ್ರೆಗ್ನೆನ್ಸಿ ಟೈಮಲ್ಲೇ ಡೆತ್ಗೆ ಒಳಗಾಗಿದ್ದಾರೆ, ಅಂದರೆ ಸಾವನ್ನಪ್ಪಿದ್ದಾರೆ. ಸೋ ಗೆಳೆಯರೇ, ಬ್ಲಡ್ ಕಂಪ್ಯಾಟಿಬಿಲಿಟಿ ಇಲ್ಲದಿದ್ದರೆ, ಒಂದು ವೇಳೆ ನಿಮ್ಮ ಪಾರ್ಟ್ನರ್ ಯಾವುದಾದರೂ ಡಿಸೀಸ್ಗಳಿಗೆ ಒಳಗಾಗಿದ್ದರೆ, ಇಲ್ಲವೇ ಅವರಿಗೆ ಜೆನೆಟಿಕಲಿ ಯಾವುದಾದರೂ ದೊಡ್ಡ ರೋಗಗಳಿದ್ದರೆ, ಮದುವೆಯಾದ ನಂತರ ಖಂಡಿತ ನೀವು ಪಶ್ಚಾತ್ತಾಪವನ್ನು ಪಡುತ್ತೀರಿ. ಸೆಲೆಕ್ಷನ್ ನಿಮ್ಮ ಕೈಯಲ್ಲಿದೆ, ಅಂದಮೇಲೆ ನೀವು ಸರಿಯಾದ ಸೆಲೆಕ್ಷನನ್ನು ಮಾಡುವುದು ನಿಮ್ಮ ಜವಾಬ್ದಾರಿಯಾಗಿದೆ. ಬೇಜವಾಬ್ದಾರಿತನದಿಂದ ವರ್ತಿಸಬೇಡಿ. ನಿಮ್ಮದು ಲವ್ ಮ್ಯಾರೇಜ್ ಆಗಿರಲಿ ಅಥವಾ ಅರೇಂಜ್ ಮ್ಯಾರೇಜ್ ಆಗಿರಲಿ, ಕಂಪಲ್ಸರಿಯಾಗಿ ಮದುವೆಗೂ ಮುಂಚೆ ಬ್ಲಡ್ ಟೆಸ್ಟನ್ನು ಮಾಡಿಸಿಕೊಳ್ಳಿ. ಇದು ನನ್ನ ಕಡೆಯಿಂದ ಒಂದು ದೊಡ್ಡ ದೊಡ್ಡ ರಿಕ್ವೆಸ್ಟ್ ಹಾಗೂ ಅಡ್ವೈಸ್ ಆಗಿದೆ. ಇಷ್ಟ ಅನಿಸಿದರೆ ಫಾಲೋ ಮಾಡಿ, ಕಷ್ಟ ಆದರೆ ಬಿಟ್ಟು ಬಿಡಿ. ನಿಮ್ಮ ಲೈಫ್ ನಿಮ್ಮಿಷ್ಟ. ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು.